ಸುಮಾರು ಆರುನೂರು ವರ್ಷಕ್ಕೂ ಮಿಕ್ಕಿ ಇತಿಹಾಸವುಳ್ಳ ಹಾವಂಜೆ ಇರ್ಮಾಡಿಬೀಡು ಮನೆತನದ ಕಾರಣಿಕದ ನಾಗದೇವರ ಸ್ಥಾನ ಬ್ರಹ್ಮ ಬೊಬ್ಬರಿಯ ಅಬ್ಬಗದಾರಕ ದೈವಸ್ಥಾನದ ಸಮಗ್ರ ಜೀರ್ಣೋದ್ಧಾರದ ಅಂಗವಾಗಿ ಮನೆತನಕ್ಕೆ ಸೇರಿದ ನಾಗಸಾನ್ನಿಧ್ಯದಲ್ಲಿ ಪ್ರಶ್ನಾಚಿಂತನ ಕಾರ್ಯಕ್ರಮವು ಮಾರ್ಚ್ ಒಂದರಂದು ನಡೆಯಿತು ಅರ್ಚಕರಾದ ಗುರುರಾಜ್ ಭಟ್ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಗಳು ಮತ್ತು ನಾಗಪಾತ್ರಿ ರಾಮಚಂದ್ರ ಕುಂಜಿತ್ತಾಯ ನಾಗದೇವರ ಸಂದರ್ಶನ ಸೇವೆಯನ್ನು ಮಾಡಿದ್ರು ಇರ್ಮಾಡಿಬೀಡು ಮನೆತನಕ್ಕೆ ಸೇರಿದ ನಾಗಸಾನಿಧ್ಯವು ಕಾರ್ಮಿಕ ಕ್ಷೇತ್ರವಾಗಿದ್ದು ಕಳೆದ ಕೆಲವು ವರ್ಷಗಳಿಂದ ಅಜೀರ್ಣಾವಸ್ಥೆಯಲ್ಲಿತ್ತು ಇದೀಗ ಊರ ಗ್ರಾಮಸ್ಥರ ಸಹಕಾರದಲ್ಲಿ ನಾಗಸಾನಿಧ್ಯ ಬೊಬ್ಬರಿಯ ಸ್ಥಾನವನ್ನು ಜೀರ್ಣೋದ್ಧಾರ ಕಾರ್ಯ ಇದೆ ಈ ಕ್ಷೇತ್ರದ ಕುರಿತಾಗಿ ಮಾಜಿ ಸಚಿವರಾದಂತಹ ಪ್ರಮೋದ್ ಮಧುರಾಜ್ರವರಿಗೆ ಕೂಡ ಜ್ಯೋತಿಷ್ಯ ಒಬ್ಬರು ತಿಳಿದುಪಡಿಸಿದ್ಲು ಅವರ ಸೂಚನೆಯ ಮೇರೆಗೆ ಪ್ರಮೋದ್ ಮಧುರಾಜ್ರವರು ಇಲ್ಲಿ ಪ್ರತಿಪಂಚಮಿಯ ದಿನ ಪೂಜೆಗಳನ್ನು ನಡೆಸುತ್ತಿದ್ದಾರೆ ಇದೀಗ ಜೀರ್ಣೋದ್ಧಾರ ಕಾರ್ಯದಲ್ಲಿ ಕೂಡ ಮಾಜಿ ಸಚಿವರಾದ ಪ್ರಮೋದ್ ಮಧುರಾಜ್ರವರು ಮುಂದಾಣತ್ವವನ್ನು ವಹಿಸಿದ್ದು ಕ್ಷೇತ್ರಕ್ಕೆ ತಮ್ಮ ವಿಶೇಷ ಸಹಕಾರದ ಭರವಸೆಯನ್ನು ಕೂಡ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಎಚ್ ನಾಗರಾಜ್ ಹೆಗ್ಡೆ ಕುಟುಂಬದ ಶೋಭಾ ಶೆಟ್ಟಿ ಕೆಪಿ ಶೆಟ್ಟಿ ಹರಿಜೀವನ್ ಹೆಗ್ಡೆ ಅನಿಲ್ ಶೆಟ್ಟಿ ಲೋಕೇಶ್ ಶೆಟ್ಟಿ ಪೂಜಾರಿ ಜೀರ್ಣೋದ್ಧಾರ ಸಮಿತಿಯ ಕೋಶಾಧಿಕಾರಿ ರಕ್ಷಿತ್ ಶೆಟ್ಟಿ ಪ್ರಧಾನ ಅರ್ಚಕ ಗುರುರಾಜ್ ಭಟ್ ಇರ್ಮಾಡಿ ಕುಟುಂಬ ದೇವಸ್ಥಾನ ವ್ಯವಸ್ಥಾಪನಾ ಟ್ರಸ್ಟ್ ಶ್ರೀ ಅಬ್ಬಗದಾರಗ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಸದಸ್ಯರು ಉಪಸ್ಥಿತರು

ಪರಿಯ ಸಾನ್ನಿಧ್ಯದ ಕ್ಷೇತ್ರ ಅನಾದಿಯ ಸಾನ್ನಿಧ್ಯದ ಸಪರಿಹಾರಗಳ ನೆನೆ ಮನೆತನದೊಂದಿಗೆ ರಾಜಾಶ್ರಯದೊಂದಿಗೆ ಮೆರೆದಂಥ ಒಂದು ಪರಂಪರೆಯ ಮಣ್ಣು ಕಾಲಭಾಗದಲ್ಲಿ ಇಳಿಹುಳಿಯಾದಾಗ ಸಾನ್ನಿಧ್ಯದ ಅಸ್ತಿತ್ವದ ಸ್ಥಿತಿ ಪರಂಪರೆಯಲ್ಲಿ ಎಳಿದಂಥ ಕಾಲಕ್ಕೆ ದೈವಿಕಾಂಶಗಳ ಸಾನ್ನಿಧ್ಯಗಳು ವಿಶೇಷವಾಗಿ ಮೆರೆದಂಥ ಮಣ್ಣು ಇಂದಿಗೆ ಸಾನ್ನಿಧ್ಯ ರೂಪದಲ್ಲಿ ಚಿಂತನೆ ಮಾಡುವಂಥ ಒಂದು ಯೋಗ ಭಕ್ತ ಕುಟುಂಬಕ್ಕೆ ಕ್ಷೇತ್ರದಲ್ಲಿರುವಂಥ ಯಜಮಾನ ಕುಟುಂಬಕ್ಕೆ ಸಾನ್ನಿಧ್ಯ ಕೊಟ್ಟಂತಹ ಒಂದು ಪ್ರೇರಣೆ ಸನ್ನಿಧಾನದ ಒಂದು ಪರಂಪರೆ ವಿಶೇಷವಾದಂಥ ನಿಧಿ ಸಂಬಂಧವಾದಂಥ ಸ್ಥಾನ ನಿಧಿ ಸಾನಿಧ್ಯದಲ್ಲಿ ಬಂದಂತಹ ಬರ್ಬರಿಕನ ವಿಶೇಷವಾದಂತಹ ನೆಲೆ ಆ ಬರ್ಬರಿಕನ ನೆಲೆಗೆ ಆಧಾರ ಕೊಟ್ಟಂತಹ ದೋಷತ್ತುಗಳು ಈ ಮಣ್ಣಿಗೆ ಆಗಲಿ ನಿನ್ನ ಕುಲಕ್ಕಾಗಲಿ ಕಂಡು ಬರುವುದಿಲ್ಲ ಕ್ಷೇತ್ರ ನಂಬಿಕೆ ಮುಂದಿನ ಜವಾಬ್ದಾರಿ ಪೂರ್ಣ ಮಾಡು ಸಾನ್ನಿಧ್ಯದ ಅನುಗ್ರಹದಿಂದ ಸರ್ವಸ್ವವನ್ನು ನಾನು ಕೊಟ್ಟು ನಡೆಸಿಕೊಡ್ತೇನೆ ಕೊಡಬೇಕು ಅಂಥದ್ದನ್ನು ಮಾತ್ರ ನಾವು ಸ್ವೀಕಾರ ಮಾಡ್ತೇವೆ ಹಾಗೆ ಆ ಎಲ್ಲ ಒಂದು ವಿಚಾರ ಇದ್ದರೂ ನಿಮ್ಮ ಜಂಜಾಟ ಮಸ್ತ್ ತುಂಬ ಉಂಟು ಆದರೆ ದೇವರ ಹತ್ರ ಯಾವ ಜಾಗದಲ್ಲಿ ಏನು ಕೇಳಬೇಕು ಹೇಳುವಂಥದ್ದು ನಿಮಗೆ ದೇವರು ಪ್ರೇರಣೆ ಕೊಟ್ಟಾಗ ಈ ಜಾಗವನ್ನು ನಿಮಗೆ ಯಾರ ಮುಖಾಂತರವೂ ತೋರಿಸಿದ್ದಾರೆ ಅದರದ್ದು ಒಂದು ಎಸ್ಟಿಮೇಟ್ ನಮಗೆ ಕಳಿಸೋದು ಸಾನ್ನಿಧ್ಯ ಇರ್ಮಾಡು ಬೀಡು ಮಡಸ್ಥಾನಕ್ಕೆ ಸಂಬಂಧಪಟ್ಟಂತಹ ನಾಗಬ್ರಹ್ಮ ಭಟಾರಿ ಸಾನಿಧ್ಯ ಕಳೆದ ನೂರಿನ್ನೂರು ವರ್ಷಗಳಿಂದ ಪೂಜೆ ಪುನಸ್ಕಾರಗಳು ನಡೆದೇ ನಡೆಯದೇ ಈ ಸ್ಥಾನದ ಅಜೀರ್ಣಾವಸ್ಥೆಯಲ್ಲಿತ್ತು ಕಳೆದ ಕೆಲವು ವರ್ಷದಿಂದ ಈ ಸಾನ್ನಿಧ್ಯ ಜೀರ್ಣೋದ್ಧಾರ ಆಗಬೇಕು ಎನ್ನುವಂಥ ಸಂಕಲ್ಪ ಇದ್ದರೂ ಅದಕ್ಕೆ ಸರಿಯಾದಂತಹ ಒಂದು ಮಾರ್ಗದರ್ಶನ ಇಲ್ಲದೆ ಅಥವಾ ಸಂಪನ್ಮೂಲದ ಕೊರತೆಯಿಂದ ಈ ಸಾನ್ನಿಧ್ಯ ಅಜೀರ್ಣಾವಸ್ಥೆಯಲ್ಲಿತ್ತು ನಮ್ಮ ತಂದೆಯವರು ಕಳೆದ ಒಂದು ಮೂವತ್ತೈದು ಮೂವತ್ತೆಂಟು ವರ್ಷಗಳಿಂದ ಈ ಸಾನ್ನಿಧ್ಯಕ್ಕೆ ಬಂದು ವರ್ಷಕ್ಕೆ ಒಂದು ಸಲ ಅಥವಾ ಎರಡು ಸಲ ನಾಗದೇವರಿಗೆ ಪೂಜೆಯನ್ನು ಮಾಡಿ ಹೋಗ್ತಾಯಿದ್ರು ಅದು ನಾಗದೇವರ ಸಾನಿಧ್ಯ ಇರಲಿಲ್ಲ ಯಾವುದೋ ಒಂದು ಹೊಳೆಯ ಕಲ್ಲನ್ನು ತಂದು ಆ ಜಾಗದಲ್ಲಿಟ್ಟು ದೇವರ ಪೂಜೆಯನ್ನು ಮಾಡ್ತಾ ಈಗ ಇರ್ಮಾಡಿ ಬೀಡು ಮಡಸ್ಥಾನದ ನಾಗಬ್ರಹ್ಮ ದೇವರು ಹಾಗೆ ವಿಶೇಷವಾಗಿ ಅಬ್ಬಗದಾರಗ ವೀರಭದ್ರ ಸಾನಿಧ್ಯ ಜೀರ್ಣೋದ್ಧಾರ ಆಗುವಂತಹ ಸಂದರ್ಭದಲ್ಲಿ ಆ ದೇವರ ಒಂದು ಪ್ರೇರೇಪಣೆಯಿಂದ ಈ ಜಾಗದಲ್ಲಿ ಆರೂಢ ಚಿಂತನೆಯನ್ನು ಮಾಡಿ ಪ್ರಶ್ನಾ ಚಿಂತನೆಯನ್ನು ಮಾಡಿ ಸಾನಿಧ್ಯ ಜೀರ್ಣೋದ್ಧಾರ ಪಡಿಸಬೇಕು ಎನ್ನುವಂಥ ಒಂದು ಸಂಕಲ್ಪವನ್ನು ಗ್ರಾಮಸ್ಥರು ಹಾಗೆ ಆ ಬೀಡು ಮಡಸ್ಥಾನದ ವಂಶಸ್ಥರೆಲ್ಲ ಸೇರಿ ಮುಂದುವರಿಸಿದ್ದಾರೆ ಒಂದು ದೇವರ ನಮಗೆಲ್ಲ ಕೊಟ್ಟಂಥ ಒಂದು ಯೋಗ ಈ ದೇವರ ಆ ಜೀರ್ಣಾವಸ್ಥೆಯಲ್ಲಿರುವಂತಹ ಈ ಜೀವರ ಸಾನಿಧ್ಯವನ್ನು ಜೀರ್ಣೋದ್ಧಾರ ಪಡಿಸಬೇಕು ಎನ್ನುವಂಥದ್ದು ಸಂಬಂಧಿಕರು ಸಂಕಲ್ಪಪಟ್ಟಂತಹ ಸಂದರ್ಭದಲ್ಲಿ ಅದಕ್ಕೆ ಬೇಕಾಗುವಂತಹ ಪ್ರಾಯಶ್ಚಿತ್ತದಿಗಳನ್ನೆಲ್ಲ ಮಾಡಿ ಇವತ್ತಿನ ದಿವಸ ನಾಗದೇವರ ಸಂದರ್ಶನ ಸೇವೆಯನ್ನು ಮಾಡಿದ್ದೆ ಇವತ್ತಿನ ಸಂಜೆ ದಿವಸ ಅದಕ್ಕೆ ಬೇಕಾಗುವಂತಹ ಭೂಶುದ್ಧಿ ಪ್ರಕ್ರಿಯೆಗಳು ಭೂವರಾಹೋಮ ಹಾಗೆ ಸುದರ್ಶನಯಾಗ ಹಾಗೆ ಅಗೋರ ಹೋಮ ನಾಳೆಯ ದಿವಸ ಸಂಕಲ್ ಸಂಕೋಚ ಪ್ರಕ್ರಿಯೆಗಳೆಲ್ಲ ನಡೆಯಲಿಕ್ಕುಂಟು ಬರುವ ಏಪ್ರಿಲ್ ಎಂಟನೇ ತಾರೀಕು ಸಂಜೆ ವಾಸ್ತು ಪ್ರಕ್ರಿಯೆಗಳು ಒಂಬತ್ತನೇ ತಾರೀಕು ನಾಗಬ್ರಹ್ಮ ಹಾಗೂ ದೇವರ ಬ್ರಹ್ಮಕಲಶಾಭಿಷೇಕ ಪ್ರಾಣಪ್ರತಿಷ್ಠೆ ಹಾಗೆ ವಿಶೇಷವಾಗಿ ಸಂಜೆಯ ದಿವಸ ಸಂಜೆ ಹೊತ್ತು ನಾಲ್ಕರಿಂದ ಆರು ಗಂಟೆಯ ಸಮಯಕ್ಕೆ ನಾಗದೇವರ ವಿಶೇಷವಾಗಿರತಕ್ಕಂತಹ ಬ್ರಹ್ಮಮಂಡಲ ಸೇವೆಗಳೆಲ್ಲ ಈ ಸಾನ್ನಿಧ್ಯದಲ್ಲಿ ಜರುಗಲಿಕ್ಕುಂಟು ಇದಕ್ಕೆಲ್ಲ ಭಕ್ ಭಕ್ತಾದಿಗಳೆಲ್ಲ ಅನುಗ್ರಹ ಈ ಜಾಗದಲ್ಲಿ ಪ್ರಾಪ್ತಿಯಾಗಿ ಮೇಲ್ಕಾಲಕ್ಕೆ ಎಲ್ಲರಿಗೂ ಶ್ರೇಯೋಭಿವೃದ್ಧಿಯಾಗಲಿ ಊಡಿನ ಸಮಸ್ತ ಜನರಿಗೆ ಗ್ರಾಮರಾಷ್ಟ್ರಕ್ಕೆ ಸುಭಿಕ್ಷೆ ಆಗಲಿ ಅಂತೇಳಿ ಈ ಕಾಲದಲ್ಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಹಾರೈಸಿ ಹಿರುಮಾಡಿ ಮನೆತನಕ್ಕೆ ಸುಮಾರು ಆರುನೂರು ವರ್ಷದ ಇತಿಹಾಸ ಇದೆ ಇತ್ತೀಚಿನ ಎರಡು ತಿಂಗಳ ಹಿಂದೆ ನಾವು ಎರ್ಮಾಡಿ ಬೀಡಿನ ಮನೆ ಅಜೀರ್ಣ ಅವಸ್ಥೆಯಲ್ಲಿ ಕುಟುಂಬಸ್ಥರು ಸೇರಿ ಆ ಮನೆಯನ್ನು ನಿರ್ಮಾಣ ಮಾಡಬೇಕು ಅನ್ನೋದಕ್ಕಾಗಿ ನಾವು ಆ ಕಾರ್ಯಕ್ಕೆ ಇಳಿದಾಗ ಹೊಳೆಬದಿಯಲ್ಲಿರುವ ಐವತ್ತಾರು ಕಲ್ಲು ಹೊಂದಿರುವ ನಾಗಬನದಲ್ಲಿ ಅಬ್ಬಗದಾರಗ ವೀರಭದ್ರ ಹಾಗೂ ವೀರಕಲ್ಕುಡ ಹಾಗೂ ಈ ಸ್ಥಳಕ್ಕೆ ಸಂಬಂಧಪಟ್ಟ ಬೊಬ್ಬಾರಿಯ ಸ್ಥಾನ ಬಟಾರಿ ಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕು ಅನ್ನೋ ಇಚ್ಛೆಯಿಂದ ನಾವೊಂದು ತುರ್ತಾಗಿ ಜೀರ್ಣೋದ್ಧಾರ ಸಮಿತಿಯನ್ನು ನಿರ್ಮಾಣ ಮಾಡಿ ನಾನು ಅದರಲ್ಲಿ ಅಧ್ಯಕ್ಷನಾಗಿ ರಕ್ಷಿತ್ ಶೆಟ್ಟಿಯವರು ಖಜಂಜಾಗಿ ಸುರೇಶ್ ಬಿ ಶೆಟ್ಟಿಯವರು ಸೆಕ್ರೆಟರಿಯಾಗಿ ಕುಟುಂಬದ ಸದಸ್ಯರು ಭಕ್ತಾದಿಗಳು ಹಾಗೂ ಇದನ್ನು ನಂಬಿದ ಗ್ರಾಮಸ್ಥರನ್ನು ಸೇರಿಸಿಕೊಂಡು ನಾವು ಮೂರು ತಿಂಗಳ ಅವಧಿಯಲ್ಲಿ ಈ ಕಾರ್ಯವನ್ನು ಮಾಡಬೇಕಾಗಿದೆ ಪ್ರಮೋದ್ ಮಜ್ಜರಾಜ್ ಅವರು ಸೇರಿ ಊರವರು ಸೇರಿ ಪ್ರಾರ್ಥನೆ ಮಾಡಿಕೊಂಡು ತನುವಾಕಿ ಅವರಿಗೆ ಪ್ರಸಾದ ಕೊಟ್ಟಾಗ ಇದಕ್ಕೆ ಜೀರ್ಣೋದ್ಧಾರಕ್ಕೆ ನೀವು ಮುಂದೋಗಿ ನಿಮ್ಮೊಟ್ಟಿಗೆ ನಾನಿದ್ದೇನೆ ಅನ್ನೋ ಭರವಸೆಯನ್ನು ಕೊಟ್ಟು ಈ ಜಾಗವು ಭಾಳ ಪುರಾತನದಾಗಿದ್ದು ಸುಮಾರು ಆರುನೂರು ವರ್ಷಗಳ ಹಿಂದಿನ ಇತಿಹಾಸ ಇದ್ದು ಈ ಜಾಗದಲ್ಲಿ ನಿಧಿ ಇದೆ ಈ ಜಾಗದ ಪಕ್ಕದಲ್ಲಿ ಈಗಾಗಲೇ ಹರಿಯುವ ಒಂದು ಕೆರೆ ಇದೆ ಇನ್ನೂರು ವರ್ಷ ಪೂಜೆ ಆಗದಿದ್ದರೂ ಆ ಜಾ ಕೆರೆಯಲ್ಲಿ ನೀರು ಹರಿತದೆ ಹಾವು ಓಡಾಡ್ತದೆ ಮುಂದಿನ ಏಪ್ರಿಲ್ ಎಂಟನೇ ತಾರೀಕಿಗೆ ರಾತ್ರಿ ವಾಸ್ತುಹೋಮ ಇರ್ತದೆ ಒಂಬತ್ತನೇ ತಾರೀಕು ಬೆಳಗ್ಗೆ ಬ್ರಹ್ಮಕಲಶೋತ್ಸವ ಇರ್ತದೆ ಮಧ್ಯಾಹ್ನ ಸಾವಿರಾರು ಜನರಿಗೆ ಅನ್ನ ಸಂತರ್ಪಣೆ ಇರ್ತದೆ ಸಂಜೆ ನಾಲ್ಕರಿಂದ ಆರಕ್ಕೆ ಬ್ರಹ್ಮ ಮಂಡಲ ಇರ್ತದೆ ವಂಜೆ ಗ್ರಾಮದ ಇರ್ಮಾಡಿ ಬೀಡು ಮನೆತನದ ಶತಮಾನಗಳ ಹಿಂದೆ ನಂಬಿಕೊಂಡು ಬಂದಿರತಕ್ಕಂಥ ನಾಗದೇವರು ಬಪ್ಪರಿಯ ಬ್ರಹ್ಮ ಮತ್ತೆ ಇತರ ಇತರ ಎಲ್ಲ ಪರಿವಾರ ದೈವಗಳ ಒಂದು ಜೀರ್ಣೋದ್ಧಾರ ಕೆಲಸ ಆಗುವಂಥ ಈ ಸಂದರ್ಭದಲ್ಲಿ ನನಗೆ ಒಬ್ಬರು ಜ್ಯೋತಿಷರು ಈರ್ಮಾಡಿಯಲ್ಲಿ ಬಬ್ಬರಿಯ ಸ್ಥಾನ ಇದೆ ಮತ್ತು ನಾಗನ ಸ್ಥಾನ ಇದೆ ಅದು ಜೀರ್ಣಾವಸ್ಥೆಯಲ್ಲಿದೆ ನೀನು ಕೂಡ ಅದಕ್ಕೆ ಕೈ ಸೇರಬೇಕು ಅಲ್ಲಿ ಸೇರಬೇಕು ಅಂತ ನನಗೆ ಸೂಚನೆ ಕೊಟ್ಟಾಗ ನಮ್ಮ ಮನೆಯ ಒಂದು ದಿಕ್ಕಿನಲ್ಲಿ ಪರ್ಟಿಕ್ಯುಲರ್ ದಿಕ್ಕಿನಲ್ಲಿ ಇದೆ ಅಂತ ಹೇಳಿದಾಗ ನಾನು ನಾಗರಾಜ್ ಹೆಗ್ಡೆ ಅವರಿಗೆ ದೂರವಾಣಿಯ ಮೂಲಕ ಬಬ್ಬರಿಯ ಸ್ಥಾನ ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾಗಸ್ಥಾನ ಇರತಕ್ಕಂಥ ಜಾಗ ಯಾವುದಾದ್ರೂ ಹಾವಂಜಿ ಗ್ರಾಮದಲ್ಲಿ ಇದೆಯಾ ಅಂತ ಕೇಳಿದಾಗ ಇಲ್ಲ ನಮ್ಮದೇ ಮನೆತನದ್ದೇ ಇದೆ ಅಂತಕ್ಕಂಥದ್ದನ್ನು ಅವರು ಹೇಳಿದ ಪ್ರಕಾರ ಪ್ರಾಯಶಃ ನನಗೆ ತೋರಿದಂಥ ಏನು ಪ್ರೇರಣೆ ಇತ್ತು ಅದು ಇವತ್ತು ಸತ್ಯ ಆಗ್ತಾಯಿದೆ ನಾನು ಕೂಡ ಊರಿನವ್ರ ಜೊತೆಗೆ ಗ್ರಾಮಸ್ಥರ ಜೊತೆಗೆ ಕುಟುಂಬದ ಜೊತೆಗೆ ಕೈ ಜೋಡಿಸಿ ಜೀರ್ಣೋದ್ಧಾರ ಕಾರ್ಯದಲ್ಲಿ ಎಲ್ಲರ ಜೊತೆಗೆ ಸೇರಿಕೊಂಡು ಈ ಜೀರ್ಣೋದ್ಧಾರ ಕೆಲಸವನ್ನು ಅತ್ಯಂತ ಯಶಸ್ವಿಯಾಗಿ